ಹೊಂದಾಣಿಕೆ ರಾಜಕೀಯ ಅಂತೇಳಿ ಬಹಿರಂಗವಾಗಿ ಈ ರಾಜ್ಯದ ಮುತ್ಸದ್ದಿ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳು, ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಯಡಿಯೂರಪ್ಪನವರ ವಿರುದ್ದ ಮತ್ತು ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ವಿರುದ್ದ ಬಹಿರಂಗವಾಗಿ ಮಾತಾಡಿದಂತ ಹರಿಹರ ಕ್ಷೇತ್ರದ ಶಾಸಕರಿಗೆ ನಾನು ಒಂದು ಮಾತಾಡಕ್ಕೆ ಇಚ್ಛಪಡ್ತೇನೆ. ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ನೀವು ಅಳವಡಿಸಿಕೊಂಡಿದ್ರೆ ಮಾಧ್ಯಮದ ಮುಂದೆ ಈ ರೀತಿ ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಕರೆದು ಮಾತಾಡ್ತಾ ಇರಲಿಲ್ಲ. ಎರಡನೇದು, ಲೋಕಸಭೆ ಚುನಾವಣೆ ಮತ ಎಣಿಕೆ ಮುಗಿದ ನಂತರ ಕಾರ್ಯಕರ್ತರ ಮುಖಂಡರ ಸಭೆಯಲ್ಲಿ ಅಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಕಾರ್ಯಕರ್ತರ ಮುಖಂಡರಿಗೆ ಅಭಿನಂದನಾ ಸಮಾರಂಭ ಅಭಿನಂದನೆ ಹೇಳಬೇಕಾಗಿತ್ತು. ಅದರ ಬದಲಾಗಿ ದ್ವೇಷದ ಮಾತುಗಳು ಮಾತುಗಳಾಡ್ತಕ್ಕಂಥ ಕಾರ್ಯಕರ್ತರ ಮುಂದೆ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ಉಲ್ಲಂಘನೆ ಮಾಡಿದ್ವಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಬಹಳ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾವು ಇಲ್ಲದೀವಿ, ಸೋಸಿಯಲ್ ಡೆಲ್ಲಿ ಹೋಗಿದ್ದಾರೆ. ಹೌದಪ್ಪ, ನಾವು ಪ್ರಾಮಾಣಿಕ ಕೆಲಸ ಮಾಡಿದ್ದೀವಿ. ನಾವೆಲ್ಲರೂ ರವೀಂದ್ರನಾಥ್ ನೇತೃತ್ವದಲ್ಲಿ ನಮಗೆ ಎಷ್ಟೇ ನೋವಾಗಿದ್ದರೂ ಸನ್ಮಾನ್ಯ ನಮ್ಮ ಅಂದಿನ ಹಿಂದಿನ ಗೃಹ ಸಚಿವರು, ರಾಷ್ಟೀಯ ನಾಯಕರು ಅಮಿತ್ ಶಾ ರವರು, ಜೆಪಿ ನಡ್ಡಾರವರು ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು, ವಿಜಯೇಂದ್ರವರು, ಪ್ರಹ್ಲಾದ್ ಜೋಶಿ ಅವರು, ದಾವಣಗೆರೆ ಪ್ರಹ್ಲಾದ್ ಜೋಶಿಗೆ ಬಂದರು. ಅವರ ಮಾತುಗಳಿಗೆ ಗೌರವ ಕೊಟ್ಟು ನಾವೆಲ್ಲ ಕೆಲಸ ಮಾಡಿದ್ವಿ. ನಾವು ಪಕ್ಷದ ಟಿಕೆಟ್ ಕೇಳಿದ್ದು ಸತ್ಯ. ಅವರ ನಾಯಕರು ಪಕ್ಷದ ತೀರ್ಮಾನ ಅಂತ ಕೆಲಸ ಮಾಡಬೇಕು ಅಂದ್ರೆ ನಾವೆಲ್ಲ ಕೆಲಸ ಮಾಡಿದ್ವಿ, ಅವ್ರ ಮಾತಿಗೆ ಗೌರವ ಕೊಟ್ಟಿದ್ವಿ. ಮೋದಿ ಪ್ರಧಾನಮಂತ್ರಿ ಆಗಬೇಕಂತ ನಮ್ಮೆಲ್ಲರಿಗೆ ಅಪೇಕ್ಷೆ ಇದೆ. ಅಪೇಕ್ಷೆ ಕೆಲಸ ಮಾಡಿದ್ವಿ. ಮಾತೆತ್ತಿರಿ ಹೊಂದಾಣಿಕೆ ರಾಜಕಾರಣ ಅಂತ ಹೇಳ್ತೀರಪ್ಪ, ಅವರ ಸತ್ಯಹರಿಶ್ಚಂದ್ರ ಪಾಪ ನಿಮ್ಮನೆಯಲ್ಲಿ ಹುಟ್ಟಿದ್ರು. 2014 ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ನೀವು ಕಾಂಗ್ರೆಸ್ ಯಾಕೆ ಹೋದ್ರಿ? ನಾಮಿನೇಷನ್ ಕೊಡುವ ಇನ್ನೊಂದು ದಿವಸ ರಾತ್ರಿ ಹೋಗಿದ್ದರು, ರಾತ್ರಿ ಮರ್ತ್ಬಿಟ್ಟಿದೀರ. ಕಾಂಗ್ರೆಸ್ ಸೇರ್ಪಡೆ ಆಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾಗ ಅದು ಮೋದಿ ವಿರುದ್ಧ ಚುನಾವಣೆ ಮಾಡಿಲ್ಲ. ಇದೇ ಸಿದ್ದೇಶಣ್ಣ ಜೋಗಿಮಟ್ಟಿಗೆ ನಮ್ಮನ್ನೆಲ್ಲ ಕೇಳಿದಾಗ ಚುನಾವಣೆ ಸ್ಪರ್ಧೆ ಮಾಡಿ ನಾವು ಹೇಳಿದ್ವಿ. ನೀವೇನ್ ಹೇಳಿದ್ರಿ? ಚುನಾವಣೆ ಸ್ಪರ್ಧೆ ಮಾಡಿ ಸೋಲ್ತೀವಿ ಅಂತ ಹೇಳಿದ್ರಿ. ಅವ್ರು ಕೊಟ್ಟ ಸೋಲ್ತೀರಿ, ಅವ್ರು ಕೊಟ್ಟ ಕಾರನ್ನೆಲ್ಲ ಓಡಾಟ ಮಾಡಿ ರಾತ್ರಿ ಕಾಂಗ್ರೆಸ್ ಸೇರ್ಕೊಂಡ್ರಿ. ಅವತ್ತು ಮೋದಿಯವರು ಪ್ರಧಾನಮಂತ್ರಿ ಅಭ್ಯರ್ಥಿ ಇದ್ದಾನೆ ಇದ್ದದ್ದು. ಅಂದು ಕಾಂಗ್ರೆಸ್ ಹೋದವರನ್ನ ಕರೆ ತಂದದ್ದು ಸನ್ಮಾನ್ಯ ಎಸ್ ಎ ರವೀಂದ್ರನಾಥ್ ಅವರು. ನಿಮ್ಮನ್ನ ಸೇರ್ಸಿರಕ್ಕೆ ನಡೆಯುತ್ತಿಲ್ಲ, ಪಕ್ಷದ ವಿರುದ್ಧವಾಗಿ ವಲಸೆ ಹೋಗಿದ್ರಿ ಕಾಂಗ್ರೆಸ್ಗೆ. ರವೀಂದ್ರನಾಥ್ ಅವರು ನಿಮ್ಮನ್ನ ಸೇರಿಸಿಕೊಂಡಿದ್ದು ಮರ್ತು ಬಿಟ್ಟಿದ್ದೀರಾ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನ ಇಳಿಬೇಕಂದಾಗ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪನವರು ಸಹಜವಾಗಿ ಯಡಿಯೂರಪ್ಪನವರ ಮನೆಗಳಿಗೆ ಬೆಂಬಲ ಎತ್ತರಿಸಿದ್ರು. ಅಧ್ಯಕ್ಷ ಸ್ಥಾನ ಇರಿಸಿ, ಹೋರಾಟ ಮಾಡಿದ್ರು ಮುಖ್ಯಮಂತ್ರಿ ಸ್ಥಾನ ಇರಿಸಿ, ಅದು ವೀರಶೈವ ಅಖಿಲ ಭಾರತ ಮಹಾಸಭಾ ಅಧ್ಯಕ್ಷ ಆಗಿ ಹೇಳಿದೆ. ಅಥವಾ ಶಿವಮೊಗ್ಗದ ರಾಜಭವನದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಹೇಳಿದ್ದು ಮಹಾಸಭಾದ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಮೊನ್ನೆ ಯಡಿಯೂರಪ್ಪನ ಬಗ್ಗೆ ಸ್ಟೇಟ್ಮೆಂಟ್ ಕೊಡಿದ್ರೆ ಕೋವಿಡ್ ಒಳ್ಳೆ ಕೆಲಸ ಮಾಡಿದ್ರೆ ಹೇಳಿದ್ರೆ ಇದು ಹೊಂದಾಣಿಕೆ ರಾಜಕಾರಣ. ದಿನಾಂಕಾಣ ಯಡಿಯೂರಪ್ಪನ ಬಗ್ಗೆ ವಿಜಯನ ಬಗ್ಗೆ ಆರೋಪ ಮಾಡಿದ್ದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದು ನೀವು. ಮತ್ತೆ ಬೆಂಗಳೂರಿಗೆ ಹೋಗಿ ನಮ್ಗಳ ವಿರುದ್ಧ ಆರೋಪ ಮಾಡ್ತೀರಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀವೇನ್ ಹೇಳಿದ್ರಿ? ಹರಿಹರದಲ್ಲಿ 1,25,000 ಲೀಡ್ ಕೊಡ್ತೀವಿ ಅಂತ ಹೇಳಿ 1,25,000 ಮತ ಕೊಡ್ತೀವಿ ಅಂತ ಹೇಳಿದ್ರಿ. ಜೆಡಿಎಸ್ ನಿಮ್ಮ ಮತಗಳು ಸೇರಿದ್ರೆ 1,03,000 ಆಗುತ್ತೆ. 1,03,000 ಮತ ನೀವು ಹೇಳಿದ್ದು 1,25,000. ಅಲ್ಲಿ ಹಾಲಿ ಶಾಸಕರು, ಮಾಜಿ ಶಾಸಕರು ಜೆಡಿಎಸ್ ಮತ್ತು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಏನು ಚುನಾವಣೆ ಲೋಕಸಭೆ ಚುನಾವಣೆ ಸಂಚಾಲಕರು.